ಹಾಸನ ಲೋಕಸಭಾ ಸದಸ್ಯರಾದಂಥ ಶ್ರೇಯಸ್ ಪಟೇಲ್ ಅವರನ್ನು ಅವರ ಲೋಕಸಭಾ ಸದಸ್ಯತ್ವದಿಂದ ಅನರ್ಹಗೊಳಿಸಬೇಕು ಅಂತಂತೇಳಿ ನಾನು ಈಗಾಗಲೇ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಚುನಾವಣಾ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದೇನೆ. ನಾನು ಸದಸ್ಯ ಚುನಾವಣಾ ಅರ್ಜಿಯ ವಿಚಾರಣೆ ನಡೆಸಿದಂಥ ನ್ಯಾಯಮೂರ್ತಿಗಳು ಗಣ ನ್ಯಾಯಾಲಯ ನಿನ್ನೆ ಅವರಿಗೆ ಸೆಪ್ಟೆಂಬರ್ 30 ಅವರು ಅಥವಾ ಅವರ ವಕೀಲರ ರೀತಿ ಖುದ್ದು ಹಾಜರಾತಿಗೆ ನೋಟಿಸನ್ನು ಜಾರಿ ಮಾಡಿದೆ. ಅಲ್ಲಿ ಶ್ರೇಯಸ್ ಪಟೇಲ್ ಅವರು ಚುನಾವಣಾ ಸಂದರ್ಭದಲ್ಲಿ ಅವರು ತನ್ನ ಅಫಿಡೆವಿಟ್ನಲ್ಲಿ ಫಾರ್ಮ್ 26 ಭಾಳ ದೊಡ್ಡ ಮಟ್ಟದ ಒಂದು ಆಸ್ತಿಯ ವ್ಯಾಲ್ಯೂನ ಬಚ್ಚಿಟ್ಟಿದ್ದಾರೆ ಅಂತಂತೇಳಿ ನಾನು ತಕ್ರಾರಿನಲ್ಲಿ ಕೂಡ ಸಲ್ಲಿಸಿದ್ದೀನಿ. ನಾನಲ್ಲಿ ಕಾರಣ ಏನು ಅಂತಂದರೆ, ಆತ ಡಿಕ್ಲೇರ್ ಮಾಡ್ಕೊಂಡಿರೋಂಥ ಚುನಾವಣಾ ಆಸ್ತಿಯಲ್ಲಿ ಆತನೇ ಆ ಪ್ರಾಪರ್ಟಿಯನ್ನು ಡಿಕ್ಲೇರ್ ಮಾಡ್ಕೊಂಡಿದ್ದಾನೆ. ಆದರೆ ಕಡಿಮೆ ಅಡಿಯನ್ನು ಅಂದರೆ ಜಾಗವನ್ನು ತೋರಿಸಿ ಅದಕ್ಕೆ ವ್ಯಾಲ್ಯೂನ್ನು ಕಮ್ಮಿ ತೋರಿಸಿ ಅಲ್ಲಿ ಜನಗಳ ಸಿಂಪತಿ ಪಡೆಯೋದಕ್ಕೋಸ್ಕರ, ಅಂದರೆ ಈತ ಬಡವ ಇವನು ದುಡ್ಡಿಲ್ಲ ಅನ್ನೋ ಕಾರಣವನ್ನು ಜನಗಳಿಗೆ ತೋರಿಸ್ಬೇಕಂತೇಳಿ ಆ ಸಿಂಪತಿಗೋಸ್ಕರ ಮಾಡಿದ್ದೀನಿ ಅಂತೇಳಿ ನಮ್ಮ ಆರೋಪ ಕೂಡ ಇದೆ. ಅದು ಅವರು ಡಿಕ್ಲೇರ್ ಮಾಡ್ಕೊಂಡಂಥ ಆಸ್ತಿಯಲ್ಲಿ ಕೆಲವು 10,700 ಜಾಗಕ್ಕೆ 32 ರೂಪಾಯಿ ವ್ಯಾಲ್ಯೂವನ್ನು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಆದರೆ ಅವ್ರು ಡಿಕ್ಲೇರ್ ಮಾಡ್ಕೊಂಡಿರೋ ಪ್ರಕಾರನೇ ಅವರ ಆಸ್ತಿ 45,600 ಜಾಗ ಇದೆ. ಆ ಜಾಗಕ್ಕೆ ಸುಮಾರು 135 ಅಧಿಕ ಅದು ವ್ಯಾಲ್ಯೂ ಬರ್ತದೆ ಅಂತಂತೇಳಿ ನಮ್ಮ ಆರೋಪ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಹೇಳಿದ್ದೀವಿ ನಾವು. ಎರಡನೇದಾಗಿ, ಚುನಾವಣೆ ಸಂದರ್ಭದಲ್ಲಿ ನಡೆದಂಥ ಖರ್ಚು ವೆಚ್ಚಗಳನ್ನು ಮೊದಲ ವೆಬ್ಸೈಟ್ನಲ್ಲಿ ಅವರೇನು ಅಪ್ಲೋಡ್ ಮಾಡಿರ್ತಾರೆ ಅವರ ಏಜೆಂಟ್ ಮುಖಾಂತರ ಸಹಿ ಮಾಡಿ ಮಡಗಿರ್ತಾರೆ ಅವರು, ಅದರಲ್ಲಿ 21,00,000 ಅಧಿಕ ವೆಚ್ಚ ಆಗಿದೆ ಅಲ್ಲಿ. ಸೊ ಆ ವೆಚ್ಚವನ್ನು ವ್ಯತ್ಯಾಸವಾಗಿ ಮತ್ತು ಎರಡನೇ ಬಾರಿ ಅದನ್ನು ವೆಬ್ಸೈಟಿಂದ ಡಿಲೀಟ್ ಮಾಡಿ ಅಲ್ಲಿ ಈ ಅವತ್ತಿನ ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿಯವರು ಶಾಮೀಲಾಗಿ ಈತನ ರಕ್ಷಣೆ ಮಾಡಬೇಕು ಅಂತಂತೇಳಿ 21,00,000 ಕಮ್ಮಿ ಮಾಡಿದಂಥ ಪ್ರಕರಣವನ್ನು ಕೂಡ ನಾವು ದಾಖಲೆ ಸಮೇತ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಹಾಗೂ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕೂಡ ಕೊಟ್ಟುಕೊಟ್ಟಿದ್ದೀವಿ. ಅಲ್ಲಿ ಮೂರನೇದಾಗಿ, ಇನ್ಕಮ್ ಟ್ಯಾಕ್ಸ್ನಲ್ಲಿ 2022-23 ಏನು ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡ್ಕೋತಾನೆ ಅಂದರೆ ಅದನ್ನು ಪದ ಬರೆದಿದ್ದಾನೆ, ಆ ವರ್ಲ್ಡ್ ಸಿಸ್ಟಮ್ ಬರೆದಿದ್ದಾನೆ ಅಲ್ಲಿ. ಅದು ಯಾವುದೇ ಕಾರಣಕ್ಕೆ ಬದಲಾಗಲ್ಲ. ಎಷ್ಟು ವರ್ಷವರು ಕೂಡ 2022-23 ಎಷ್ಟು ಹಣನ ಡಿಕ್ಲೇರ್ ಮಾಡೋ ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡೋ ಅದನ್ನೇ ತೋರಿಸ್ಬೇಕು ಅಲ್ಲಿ. ಆದರೆ 23 ಚುನಾವಣೆಗೆ ಸ್ಪರ್ಧೆ ಅಂದರೆ MLAಗೆ ಸ್ಪರ್ಧಿಸಿದಾಗ ತೋರಿಸಿದಂಥ 2022-23 ಇನ್ಕಮ್ ಟ್ಯಾಕ್ಸ್ ಹಣ ಮತ್ತು 2024 ಸ್ಪರ್ಧಿಸಿದಾಗ ಅವನು ಡಿಕ್ಲೇರ್ ಮಾಡೋ ಹಣಕ್ಕೂ ಕೂಡ ವ್ಯತಿರಿಕ್ತವಾಗಿದೆ ಅಲ್ಲಿ. ಅಂದರೆ ಬದಲಿ ಒಂದು ವ್ಯಾಲ್ಯೂವನ್ನು ಡಿಕ್ಲೇರ್ ಮಾಡಿದ್ದೇನೆ ಅಲ್ಲಿ. ಸೊ ಹಾಗಾಗಿ ಇದು ಕೂಡ ಒಂದು ಚುನಾವಣೆ ಅಕ್ರಮ ಆಗ್ತದೆ ಅಂತಂತೇಳಿ ಅದಾಕೊಂಡಿದ್ವಿ. ಪ್ರಮುಖ ಕಾರಣ ಏನಂತಂದರೆ, ಯಾವುದೇ ಒಬ್ಬ ವ್ಯಕ್ತಿ ಚುನಾವಣೆಗೆ ಸ್ಪರ್ಧಿಸಬೇಕಾದ್ರೆ ಅವನು ಕ್ಲೀನ್ ಆಗಿರಬೇಕು, ಶುಭ್ರವಾಗಿರಬೇಕು ಅಂತೇಳಿ. ಯಾವುದೇ ಅಹಿತಕರ ಘಟನೆಯಲ್ಲಿ, ಅಶ್ಲೀಲ ಘಟನೆಗಳಲ್ಲಿ ಮತ್ತು ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಬಾರ್ದು ಅಂತೇಳಿ. ಆದರೆ ಈತನ ಎದುರಾಳಿಯಾದಂಥ JDS ಮತ್ತು BJP ಮೈತ್ರಿ ಅಭ್ಯರ್ಥಿಯಾದಂಥ ಪ್ರಜ್ವಲ್ ರೇವಣ್ಣನವರ ವಿರುದ್ಧವಾಗಿ ಕೆಲವು ಅಶ್ಲೀಲ ವಿಡಿಯೋಗಳು ಚುನಾವಣಾ ಸಂದರ್ಭದಲ್ಲಿ ಬಿಡುಗಡೆ ಆಗ್ತದೆ. ಬಿಡುಗಡೆಯಾಗಿ ಆತನ ಇಮೇಜ್ ಡ್ಯಾಮೇಜ್ ಮಾಡಿ, ಇಲ್ಲಿ ಅವನ ವೈಯಕ್ತಿಕ ವ್ಯಕ್ತಿತ್ವವನ್ನು ಹಾಳು ಮಾಡಿ ಅವನಿಗೆ ಜನಗಳು ಓಟ್ ಕೊಡದಾರ ರೀತಿ ಮಾಡಿ ಆ ಓಟನ್ನು ಇವನು ಈತ ಕರ್ಟಿಸಿಯಲ್ಲಿ ಪಡ್ಕೊಂಡಿದ್ದಾನೆ ಅನ್ನೋದು ನಮ್ಮದು ಆರೋಪ ಇದೆ ಅಲ್ಲಿ. ಕಾರಣ ಏನು ಅಂತಂದರೆ, ಆ ಕೃತ್ಯದಲ್ಲಿ ಈತನು ಕೂಡ ಭಾಗಿಯಾಗಿದ್ದಾನೆ, ಈತನು ಕೂಡ ಪಾತ್ರ ಇದೆ ಅಲ್ಲಿ ಅಂತಂತೇಳಿ ನಾವು ಈಗಾಗಲೇ ಕಾನ್ಫಿಡೆನ್ಷಿಯಲ್ ಡಾಕ್ಯುಮೆಂಟ್ಸನ್ನು ನಾವು ಕೋರ್ಟ್ಗೆ ಕೂಡ ಕೊಡ್ತಾ ಇದ್ದೀವಿ. ಸೊ ಹೀಗಾಗಿ ಈ ಎಲ್ಲ ಅಕ್ರಮಗಳಲ್ಲಿ ಈತ ಭಾಗಿಯಾಗಿದ್ದಾನೆ, ಈತನನ್ನು ಕೂಡಲೇ ಅನರ್ಹ ಮಾಡಬೇಕು ಅಂತಂತೇಳಿ ಮಾನ್ಯ ಗಣ ಉಚ್ಚನ್ಯಾಯಾಲಯದಲ್ಲಿ ಕೂಡ ಬೇಡ್ಕೊಂಡಿದ್ದೀವಿ, ನಾವು ಮನವಿ ಮಾಡಿದ್ದೀವಿ. ವಿಶೇಷವಾಗಿ ಮಾನ್ಯ ಕೇಂದ್ರ ಚುನಾವಣಾ ಆಯೋಗಕ್ಕೆ ಒಂದು ಪರಮಾಧಿಕಾರ ಇದೆ. ಚುನಾವಣಾ ವೆಚ್ಚದಲ್ಲಿ 1 ರೂಪಾಯಿ ವ್ಯತ್ಯಾಸ ಬಂದರೂ ಕೂಡ ಅಲ್ಲಿ ಇಮ್ಮಿಡಿಯೇಟ್ ವಿತ್ ಇನ್ ಸೆಕೆಂಡಲ್ಲಿ ಅದನ್ನು ಎಕ್ಸಾಮ್ ಮಾಡಿ ದಾಖಲೆ ಪರಿಶೀಲನೆ ಮಾಡಿ ಅದನ್ನು ವಜಾ ಮಾಡೋದಕ್ಕೆ ಅವಕಾಶ ಇದೆ. ಹಾಗಾಗಿ ನಾನು ಈಗಾಗಲೇ ಕರ್ನಾಟಕ ಉಚ್ಚ ನ್ಯಾಯಾಲಯದ ಜೊತೆಗೆ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ನಾನು ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿ ಇತ್ತು ದಾಖಲೆ ಸಮೇತ ಕೊಟ್ಟಿದ್ದೀನಿ. ನಾನು ಇಲ್ಲಿ ಏನೇನು ಕರಪ್ಟ್ ಪ್ರಾಕ್ಟೀಸ್ ಮಾಡಿದ್ದಾನೆ ಇವನು, ಅಷ್ಟು ಎಲ್ಲ ದಾಖಲಾತಿಗಳು ಕೂಡ ಮಾಡಿದೆ. ಚುನಾವಣಾ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ಕೊಟ್ಟಿದ್ದೀವಿ. ಹಾಗಾಗಿ ವೆರಿ ಶಾರ್ಟ್ಲಿ ವಿತ್ ಇನ್ 3-4 ಈ ತಕ್ಷಣ ಡಿಸ್ಕ್ವಾಲಿಫೈ ಆಗ್ತೇನೆ ಅನ್ನೋ ನಂಬಿಕೆ ನಮಗಿದೆ.